ಶ್ರೀ ಗುರುಭ್ಯೋ ನಮಃ ಹರಿ ಜಲಜ್ಯೇಷ್ಠನ ಜಗದೀಶಪದಶ್ರಯ ಜಗತೀತಲ ವಿಖ್ಯಾತನ್ನಥಗುರು ಭಜೆಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿಸ್ಪಾಲುಬಿ ಶ್ರೀಮತ್ಸ್ಯಾತ್ಮತೀರ್ಥಹಾರಿಯನ್ ವಂದೇ ವಿದ್ಯಾ ವಿದ್ಯಾಗುನ್ಮ ಇವತ್ತಿನ ದಿನ ಹರಿಕಥಾಾರದಲ್ಲಿ ಇಪ್ಪತ್ತೊಂದನೇ ಸಂಧಿ ಆವೇಶ ಅವತಾರ ಸಂಧಿಯಲ್ಲಿ ಮೂವತ್ತ್ ಮೂರು ಮತ್ತು ಮೂವತ್ತ್ ನಾಲ್ಕನೇ ಪದ್ಯಗಳ ಪಾಠವನ್ನು ತಿಳಿಯೋಣ ಮೂವತ್ತು ಮೂರನೇ ಪದ್ಯದಲ್ಲಿ ಜಗನ್ನಾಥದಾಸರು ಹಿಂದೆ ಹೇಳಿರತಕ್ಕಂತಹ ಏನು ಹತ್ತು ಜನ ವಿಶ್ವೇ ದೇವತೆಗಳಲ್ಲಿ ಮೊದಲು ಐದು ಜನ ವಿಶ್ವೇ ದೇವತೆಗಳು ದ್ರೌಪದಿಯ ಮಕ್ಕಳಾಗಿ ಹುಟ್ಟಿದ್ದಾರೆ ಅಂತೇನು ಹೇಳಿದ್ದಾರೆ ಆ ದ್ರೌಪದಿಯ ಮಕ್ಕಳ ಹೆಸರನ್ನು ಹೇಳುತ್ತಾ ಇದ್ದಾರೆ ಉಪ ಪಾಂಡವರು ಯಾರು ಹತ್ತು ಜನ ವಿಶ್ವೇ ದೇವತೆಗಳಲ್ಲಿ ಮೊದಲು ಐದು ಜನ ವಿಶ್ವೇ ದೇವತೆಗಳ ಹೆಸರನ್ನ ದ್ರೌಪದಿಯ ಮಕ್ಕಳಾಗಿ ಯಾವ ಹೆಸರಿನಿಂದ ಆ ಐದು ಜನ ವಿಶ್ವೇ ದೇವತೆಗಳ ಅವತಾರ ಮಾಡಿ ಬಂದಿದ್ದಾರೆ ಆ ವಿಚಾರವನ್ನ ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಪ್ರತಿಬಿಂಧ್ಯ ಶ್ರುತ ಸೋಮ ಶ್ರುತಕೀರುತಿ ಶತಾನಿಕ ಶ್ರುತ ಕರ್ಮ ದ್ರೌಪದಿ ಕುಬರರಿವರೊಳಗೆ ಅಭಿತಾಮ್ರ ಪ್ರಮುಖ ಚಿತ್ರ ರಥನು ಗೋಪ ಕಿಶೋರ ಬಲರೆಂದ ತುಳ ಐವರು ಗಂಧರ್ವರಿಂದಲಿಯುತರು ಧರ್ಮರು ಕೋದರಾದಿಜರೆಂದು ಕರೆಸುವರು ನೋಡಿ ಐದು ಜನ ವಿಶ್ವೇ ದೇವತೆಗಳು ದ್ರೌಪದಿಯ ಮಕ್ಕಳು ಐದು ಹೆಸರಿನಿಂದ ಅವತಾರ ಮಾಡಿ ಬಂದವರು ಈ ಐದು ಜನ ದ್ರೌಪದಿ ಪುತ್ರರಲ್ಲಿ ಐದು ಜನ ಗಂಧರ್ವರ ಆವೇಶ ಉಂಟು ಇವರೇ ಕ್ರಮವಾಗಿ ಪಂಚ ಪಾಂಡವರ ಮಕ್ಕಳು ಉಪಪಾಂಡವರು ಅಂತ ಪ್ರಸಿದ್ಧರಾದವರು ಈ ವಿಚಾರ ತಿಳಿಸಿಕೊಡ್ತಾ ಇದ್ದ ಪ್ರತಿವಿಂಧ್ಯಾ ಶ್ರುತ ಸೋಮ ಶ್ರುತ ಕೀರ್ತಿ ಶತಾನೀಕ ಶ್ರುತ ಕರ್ಮ ಎಂಬ ಈ ಐದು ಜನರು ಅಂದ್ರೆ ಈ ಐದು ಹೆಸರುಗಳಿಂದ ಆ ಐದು ವಿಶ್ವೇ ದೇವತೆಗಳು ದ್ರೌಪದೀ ಕುಬರರು ದ್ರೌಪದಿ ಪುತ್ರರಿವರು ಇವರೊಳಗೆ ಈ ಐದು ಜನ ದ್ರೌಪದಿ ಪುತ್ರರೊಳಗೆ ಐದು ಗಂಧರ್ವರಾವೇಶ ಯಾರು ಐದು ಗಂಧರ್ವರ ಗೊತ್ತಾ ಈ ದ್ರೌಪದಿ ಕುಬರರು ಇವರೊಳಗೆ ಅಭಿತಾಂಬ್ರ ಮೊದಲನೆಯದವರು ಅಭಿತಾಂಬ್ರ ಆಮೇಲೆ ಪ್ರಮುಖ ಚಿತ್ರ ಪ್ರಮುಖ ಚಿತ್ರ ಅಂಬ ಶಬ್ದಕ್ಕೆ ಚಿತ್ರರಥ ಅಂತ ಅಭಿಪ್ರಾಯ ಅಭಿತಾಂಬ್ರ ಪ್ರಭುಖ ಪ್ರಮುಖ ಅಂದ್ರೆ ಅಭಿತಾಮ್ರನೇ ಮೊದಲಾದ ಅಭಿತಾಮ್ರ ಚಿತ್ರರಥ ಆಮೇಲೆ ಗೋಪ ಕಿಶೋರ ಬಲ ಎಂಬ ಐದು ಯುತರು ನೋಡಿ ಅಭಿತಾಮ್ರ ಪ್ರಮುಖ ಚಿತ್ರರಥನು ಅಭಿತಾಮ್ರ ಪ್ರಮುಖ ಅಂದ್ರೆ ಇವರೇ ಮೊದಲಾದ ಚಿತ್ರರಥ ಗೋಪ ಕಿಶೋರ ಬಲ ಎಂಬ ಅತುಲೈ ಹೇಳ್ತಾರೆ ಎಂಬ ಅತುಲೈ ಎಂಬ ಅತುಳೈ ಎಂಬ ಮಹಾಪರಾಕ್ರಮಿಗಳಾದ ಐವರು ಗಂಧರ್ವರಿಂದಲೇ ಯುತರು ಐವರು ಗಂಧರ್ವರಿಂದ ಕೂಡಿಕೊಂಡಿದ್ದಾರೆ ಅಂತ ಅರ್ಥ ಕ್ರಮವಾಗಿ ಐದು ಜನರು ಪ್ರತಿಬಿಂಧ್ಯ ಮೊದಲಾದವರು ಧರ್ಮರಾಜ ಭೀಮಸೇನ ದೇವರು ಅರ್ಜುನನ ಕುಲಸದೇವರ ಮಕ್ಕಳು ಧರ್ಮ ರುಕೋದರ ದಿಜರೆಂದು ಕರೆಸುವರು ಧರ್ಮರಾಜ ರುಕೋದರ ಭೀಮಸೇನ ದೇವರು ಇವರಿಂದ ಹುಟ್ಟಿದವರು ಅಂತ ಕರೆಸಿಕೊಳ್ತಾ ಇದ್ದಾರೆ ನೋಡಿ ಪ್ರತಿಬಿಂಧ್ಯ ಧರ್ಮರಾಜನ ಮಗ ಶ್ರುತ ಸೋಮ ಅರ್ಜುನನ ಮಗ ಭೀಮಸೇನ ದೇವರ ಮಗ ಸಾರಿ ಪ್ರತಿವಿಂದ್ಯ ಇರಿಷ್ಠಿರನ ಮಗ ಶ್ರುತ ಸೋಮ ಭೀಮನ ಮಗ ಶ್ರುತ ಕೀರ್ತಿ ಅರ್ಜುನನ ಮಗ ಶತಾನೀಕ ನಕುಲನ ಮಗ ಶ್ರುತಕರ್ಮ ಸಹದೇವನ ಮಗ ಈ ರೀತಿ ಐದು ಜನ ಪಾಂಡವರ ಮಕ್ಕಳಾಗಿ ದ್ರೌಪದಿ ಪುತ್ರರಾಗಿ ಉಪಪಾಂಡವರಾಗಿ ಪ್ರಸಿದ್ಧರಾಗಿರ್ತಕ್ಕಂಥವರು ಹತ್ತು ಜನ ವಿಶ್ವೇ ದೇವತೆಗಳಲ್ಲಿ ಮೊದಲು ಐದು ಜನ ವಿಶ್ವೇ ದೇವತೆಗಳು ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ಇದನ್ನ ಮಹಾಭಾರತ ಶಾಸ್ತ್ರ ನಿರ್ಣಯದಲ್ಲಿ ಆಚಾರ್ಯರು ಇಪ್ಪತ್ತನೇ ಅಧ್ಯಾಯದಲ್ಲಿ ಇನ್ನೂರ ಹತ್ತು ಮತ್ತು ಇನ್ನೂರ ಹನ್ನೊಂದನೇ ಶ್ಲೋಕದಲ್ಲಿ ತಿಳಿಸಿದ್ದುಂಟು ಆಸನ್ ಪಂಚ ಪುತ್ರ ಗುಣಾಡ್ಯಾ ವಿಶ್ವೇ ದೇವ ಪಂಚ ಗಂಧರ್ವ ಮುಖ್ಯೈ ಅವಿಷ್ಟಾಸ್ಥೆ ಚಿತ್ರರಥ ಚಿತ್ರರಥ ಬಿತಾ ಕಿಶೋರ ಗೋಪಾಲ

ಪ್ರತಿಬಿಂದ್ಯ ಶ್ರುತ ಸೋಮ ಶೃತಕೀರ್ತಿ ಶತಾನೀಕ ಶ್ರುತಕರ್ಮ ಎಂಬ ಐದು ಜನ ವಿಶ್ವೇ ದೇವತೆಗಳು ಈ ಹೆಸರಿನಿಂದ ದ್ರೌಪದಿ ಕುಬರರು ದ್ರೌಪದಿಯ ಮಕ್ಕಳಾಗಿ ಅವತಾರ ಮಾಡಿದವರು ಇವರೊಳಗೆ ಈ ದ್ರೌಪದಿಯ ಐದು ಜನ ಮಕ್ಕಳಲ್ಲಿ ಉಪಪಾಂಡವರಲ್ಲಿ ಅಭಿತಾಂಬ್ರ ಪ್ರಮುಖ ಅಭಿತಾಂಬ್ರನೇ ಮೊದಲಾದ ಅಂದ್ರೆ ಅಭಿತಾಮ್ರ ಚಿತ್ರರಥ ಗೋಪ ಕಿಶೋರ ಬಲ ಎಂಬ ಅತುಳೈವರ ಎಂಬ ಮಹಾಪರಾಕ್ರಮಿಗಳಾದ ಐವರು ಗಂಧರ್ವರಿಂದ ಯುತರು ಐವರು ಗಂಧರ್ವರ ಆವೇಶ ಇವರಲ್ಲಿ ಉಂಟು ಐವರು ಗಂಧರ್ವರ ಆವೇಶದಿಂದ ಯುತರಾದವರು ಕೂಡಿಕೊಂಡವರು ಈ ಐದು ಜನರು ಧರ್ಮ ರುಕೋದರ ಯಮಧರ್ಮರಾಜ ಅಂದರೆ ಇದಿಷ್ಟಿರ ಅಂದ್ರೆ ಧರ್ಮರಾಜರು ರುಕೋದರ ಭೀಮಸೇನ ದೇವರೇ ಮೊದಲಾದವರಿಂದ ಹುಟ್ಟಿದವರು ಈ ಐದು ಜನ ಉಪಪಾಂಡವರು ಅಂತ ಕರೆಸಿಕೊಳ್ತಾ ಇದ್ದಾರೆಂಬ ಎಂಬ ವಿಚಾರವನ್ನು ಜಗನ್ನಾಥದಾಸರು ಒಂದು ಪದ್ಯದಲ್ಲಿ ಮೂರು ಅಂಶವನ್ನು ಹೇಳಿಕೊಡ್ತಾ ಇದ್ದಾರೆ ಅಂದ್ರೆ ಮೊದಲಿನ ಐದು ವಿಶ್ವೇ ದೇವತೆಗಳು ದ್ರೌಪದಿಯ ಮಕ್ಕಳಾಗಿ ಯಾವ ಹೆಸರಿನಿಂದ ಅವತಾರ ಮಾಡಿದ್ದಾರೆ ಈ ದ್ರೌಪದಿಯ ಮಕ್ಕಳಲ್ಲಿ ಯಾವ ಐದು ಜನ ಅಭಿತಾಮ್ರ ಮತಲಾದ ಗಂಧರ್ವರ ಆವೇಶವುಂಟು ಈ ಐದು ಜನರೇ ಧರ್ಮರಾಜ ದೀಮಸೇನ ದೇವರು ಅರ್ಜುನ ಸಹದೇವರ ಮಕ್ಕಳಾಗಿದ್ದಾರೆ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ ಮೂರು ಅಂಶಗಳನ್ನ ಆ ಮಹಾಭಾರತ ತಾತ್ಪ್ರನಿರ್ಣಯದ ವಿಚಾರವನ್ನ ಆ ದ್ರೌಪದಿಯ ವಿಶ್ವೇ ದೇವತೆಗಳ ಅಂದ್ರೆ ಉಪಪಾಂಡವರ ಪಾಂಡುಪುತ್ರರ ವಿಚಾರವನ್ನು ತಿಳಿದು ನಾವು ವಿಶೇಷವಾಗಿ ಚಿಂತನೆ ಮಾಡೋಣ ಅಂತ ತಿಳಿಸ್ತಾ ಈ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ಪ್ರತಿಬಿಂದ್ಯ ಶ್ರುತ ಸೋಮ ಶ್ತ ಕೀರ್ತಿಶತಾನೀಕ ಶ್ರುತ ಕರ್ಮ ದ್ರೌಪದಿ ಕುರಿವರೊಳಗೆ ಅಭಿತಾಮ್ರ ಪ್ರಮುಖ ಚಿತ್ರ ಗೋಪ ಕಿಶೋರ ಬಲರೆಂಬ ಅತುಳರೈ ಗಂಧರ್ವಿಂದಲಿಯುತರು ಧರ್ಮರು ಕೋದರ ದಿಜದೆಂದು ಕರೆಸುವರು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಮುಂದೆ ಅಶ್ವಿನಿ ದೇವತೆಗಳ ಅವತಾರ ಮತ್ತು ವಿಶ್ವಕ್ಸೇನಾದಿಗಳೇ ಏನು ಮಿತ್ರನಾಮಕ ಸೂರ್ಯ ಅಂತಿದ್ದಾನೆ ಈ ವಿಶ್ವಕ್ಸೇನಾದಿಗಳೆಲ್ಲ ಮಿತ್ರನಾಮಕ ಸೂರ್ಯರಕ್ಕಿಂತಲೂ ಯೋಗ್ಯತೆಯಲ್ಲಿ ಸ್ವಲ್ಪ ಕಡಿಮೆ ಎಂಬ ವಿಚಾರವನ್ನು ಮೂವತ್ತ ನಾಲ್ಕನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ವಿವಿಧ ಮೈಂದರು ಸಹದೇವ ವಿಭುತ್ರಿ ಶಿಖಾಶ್ವಿನಿಗಳಿವರೊಳು ದಿವಿ ದಿವಿಪನಾವೇಶ ವಿಹದಂದಿಗೂ ದ್ಯಾವ ಪೃಥ್ವಿರುಭೂ ಪವನಸುತ ವಿಶ್ವಕ್ತೇನ ಕುವರ ರವಿಘ್ನ ಪಥನ ಪಮದಲಾದವರು ಮಿತ್ರಗೆ ಕಿಂಚಿದಾಧಮರು ಕಿಂಚಿದಾಧಮರುರೆನಿಸಿಕೊಳ್ಳುತಿಹರೂ ನೋಡಿ ರಾಮಾಯಣದಲ್ಲಿ ಅಶ್ವಿನಿ ದೇವತೆಗಳು ಅಂದರೆ ಯಾರು ಗೊತ್ತಾ ಮೈಂದ ವಿವಿದರೆ ಅಶ್ವಿನಿ ದೇವತೆಗಳ ಅವತಾರ ರಾಮಾಯಣದ ಸೈನ್ಯದ ಪ್ರಮುಖರಲ್ಲಿ ಇಬ್ಬರು ಮೈಂದ ವಿವಿದರು ಅಂತ ಹೇಳಿ ಆ ಮೈಂದ ವಿವಿಧರು ಅಶ್ವಿನಿ ದೇವತೆಗಳ ಅವತಾರರು ಮಹಾಭಾರತದಲ್ಲಿ ಅಶ್ವಿನಿ ದೇವತೆಗಳು ಅಂದರೆ ನಕುಲ ಸಹದೇವರೇ ಅಶ್ವಿನಿ ದೇವತೆಗಳ ಅವತಾರರು ನೋಡಿ ಮೈಂದ ವಿವಿಧರು ನಕುಲ ಸಹದೇವ ವಿಭುತ್ರಿಶಿಖ ಅಶ್ವಿನಿಗಳು ಅಂತ ಅಭಿಪ್ರಾಯ ವಿಭು ಮತ್ತು ತ್ರಿಶಿಖ ಅಂತ ಈ ರೀತಿ ಎರಡೆರಡು ಜೋಡಿಗಳು ನಾ ಹಿಂದೆ ಹೇಳಿದ್ದೇನೆ ಅಶ್ವಿನಿ ದೇವತೆಗಳು ಅಂದ್ರೆ ದೇವತೆಗಳಲ್ಲಿ ಅವಳಿ ದೇವತೆಗಳವರು ಯಾವಾಗಲೂ ಜೊತೆಯಾಗೇ ಇರತಕ್ಕಂಥವರು ಅಂದ್ರೆ ನಾಸತ್ಯ ದಸ್ರಾ ಅಂತ ಹೆಸರು ಅಶ್ವಿನಿ ದೇವತೆಗಳಿಗೆ ನಾಸತ್ರೆನಿಗೂ ದಸ್ರಾ ಅಂತ ಕರೀಬಹುದು ದಸ್ರನಿಗೂ ನಾಸತ್ಯ ಅಂತ ಹೆಸರು ಉಂಟು ಎರಡೂ ಹೆಸರು ಇಬ್ಬರಿಗೂ ಇದೆ ಆ ನಾಸತ್ಯದಸರರು ಅಶ್ವಿನಿ ದೇವತೆಗಳೇ ರಾಮಾಯಣದಲ್ಲಿ ಮೈಂದ ವಿವಿಧರಾಗಿ ಮಹಾಭಾರತದಲ್ಲಿ ನಕುಲ ಸಹದೇವರಾಗಿ ಮತ್ತೆ ಇನ್ನೊಂದು ರೂಪ ವಿಭು ಮತ್ತು ತ್ರಿಶಿಖ ಎಂಬ ಅಶ್ವಿನಿ ದೇವತೆಗಳು ವಿಭುತ್ರಿ ಶಿಖ ವಿಭುತ್ರಿ ಶಿಖಾಶ್ವಿನಿಗಳು ಅಶ್ವಿನಿ ದೇವತೆಗಳು ಇವರೊಳವು ಈ ಅಶ್ವಿನಿ ದೇವತೆಗಳ ಒಳಗೆ ದಿವಿಪನಾವೇಶ ವೇಶ ದಿವೀಪ ದ್ವಿಲೋಕ ಅಂದ್ರೆ ಸ್ವರ್ಗಲೋಕ ದಿವೀಪ ಅಂದ್ರೆ ಇಂದ್ರದೇವರು ಈ ಅಶ್ವಿನಿ ದೇವತೆಗಳು ಒಳಗೆ ಇಂದ್ರದೇವರ ಆವೇಶ ಇದೆ ಎಂಬ ಮಾತನ್ನ ಚೆನ್ನಾಗಿ ಸ್ಪಷ್ಟೀಕರಣ ಮಾಡಿಕೊಡ್ತಾ ಇದ್ದಾರೆ ಅಂದ್ರೆ ನೋಡಿ ಈ ನಕುಲ ಸಹದೇವರು ಪಾಂಡುರಾಜನ ಹೆಂಡತಿ ಮಾದ್ರಿಯ ಮಕ್ಕಳು ಏನಿದ್ದಾರೆ ನಕುಲ ಸಹದೇವರು ಮತ್ತು ಈ ಮೈಂದ ವಿವಿಧರು ಅಂತ ಏನಿದ್ದಾರೆ ರಾಮಾಯಣದಲ್ಲಿ ಇವರೊಳಗೆ ಇಂದ್ರನ ಆವೇಶ ಉಂಟು ಅಂತ ತಿಳಿಯಬೇಕು ಅಂತೂ ಅಶ್ವಿನಿ ದೇವತೆಗಳ ಅವತಾರರಲ್ಲಿ ಇಂದ್ರನ ಆವೇಶ ಇದೆ ಅದರಲ್ಲಿಯೂ ರಾಮಾಯಣದಲ್ಲಿ ಒಂದು ಹೇಳ್ತಾರೆ ವಿಶೇಷವಾಗಿ ಮೈಂದ ವಿವಿಧರಲ್ಲಿ ವಿವಿಧನ ಒಳಗೆ ವಿಶೇಷವಾಗಿ ಇಂದ್ರನ ಆವೇಶ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ ಅಂದ್ರೆ ದಿವಿಪನಾವೇಶ ವಿಹ ವಿಹದೆಂದಿಗೂ ಈ ದಿವಿಪನ ಅಂದ್ರೆ ವಿಶೇಷವಾಗಿ ಇಂದ್ರದೇವರ ಆವೇಶ ಉಂಟು ಇವರೊಳಗೆ ಗೊತ್ತಾಯ್ತಲ್ಲ ಇಬ್ಬರು ಇಂದ್ರರು ಅಂದ್ರೆ ಚೆನ್ನಾಗಿ ಚಿಂತೆ ಮಾಡಬೇಕು ಎರಡು ತಿಳಿದಿದ್ದೇವೆ ನೋಡಿ ರಾಮಾಯಣದಲ್ಲಿ ಅಶ್ವಿನಿ ದೇವತೆಗಳು ಮೈಂದ ವಿವಿಧರಾಗಿ ಮಹಾಭಾರತದಲ್ಲಿ ಇದೇ ಅಶ್ವಿನಿ ದೇವತೆಗಳು ನಕುಲ ಸಹದೇವರಾಗಿ ಇನ್ನು ವಿಭು ಮತ್ತು ತ್ರಿಶಿಖ ಅಂತ ಹೇಳಿದ್ದಾರೆ ವಿಭು ತ್ರಿಶಿಖ ಯಾರು ಗೊತ್ತಾ ಅಶ್ವಿನಿ ದೇವತೆಗಳೇ ಇಬ್ಬರು ಇಂದ್ರರಾಗಿ ಬಂದಿದ್ದಾರೆ ವಿಭು ಎಂಬ ಒಬ್ಬ ಇಂದ್ರ ತ್ರಿಶಿಖ ಎಂಬ ಒಬ್ಬ ಇಂದ್ರ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ ಜೊತೆಗೆ ನಕುಲ ಸಹದೇವರಲ್ಲಿ ಶೃಂಗಾರ ಮತ್ತು ಸುನೀತಿ ಎಂಬ ವಾಯುದೇವರ ಆವೇಶವು ಉಂಟು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ಮೂರು ನಾಲ್ಕು ಅಂಶಗಳನ್ನು ಗಮನಿಸಬೇಕು ನಾವು ರಾಮಾಯಣದ ಅಶ್ವಿನಿ ದೇವತೆಗಳ ಅವತಾರರಾದ ವಿವಿಧ ಮೈಂದರಲ್ಲಿ ವಿವಿಧನಲ್ಲಿ ವಿಶೇಷವಾಗಿ ಇಂದ್ರನ ಆವೇಶ ಒಂದು ನಕುಲ ಸಹದೇವರಲ್ಲಿ ಅಂದರೆ ನಕುಲನಲ್ಲಿ ಶೃಂಗಾರ ಸಹದೇವನಲ್ಲಿ ಸುನೀತಿ ಎಂಬ ವಾಯುದೇವರ ಆವೇಶ ಹೀಗೆ ತಿಳಿಯಬೇಕು ಆಮೇಲೆ ಇಬ್ಬರು ಇಂದ್ರರು ಅಶ್ವಿನಿ ದೇವತೆಗಳೇ ಇಬ್ಬರು ಇಂದ್ರರಾಗಿ ಹುಟ್ಟಿ ಬಂದಿದ್ದಾರೆ ವಿಭು ಮತ್ತು ತ್ರಿಷಿಖ ಮಾತನ್ನು ಹೇಳ್ತಾ ಇದ್ದ ಇವರೊಳಗೆ ದಿವೀಪ ದಿವೀಪ ಅಂದ್ರೆ ಇಂದ್ರ ದಿವೀಪ ನಾವೇಶ ವಿಹದೆಂದಿಗೂ ಆವೇಶವಿದೆ ಅಂತ ತಿಳಿಯಿತು ಆಮೇಲೆ ಹೇಳ್ತಾ ಇದ್ದ ನೋಡಿ ದ್ಯಾವ ಪೃಥ್ವಿ ರುಭು ಪವನ ಸುತ ವಿಶ್ವೇನ ಉಮಾ ಕುಮರ ವಿಘ್ನ ಪಧನಪ ಮದಲಾದವರು ದ್ಯಾವ ಪೃಥ್ವಿ ರುಭು ವಾಯುಪುತ್ರ ವಿಶ್ವಕ್ಷೇನ ಗೌರಿ ಪುತ್ರನಾದ ವಿಘ್ನೇಶ ವಿನಾಯಕ ಧನಾಧಿಪತಿಯಾದ ಕುಬೇರ ಇವರೆಲ್ಲರೂ ಕೂಡ ಮಿತ್ರಗೆ ಮಿತ್ರನಾಮಕ ಸೂರ್ಯನಿಗೆ ಕಿಂಚಿದ ಧಮರೆನಿಸಿಕೊಳ್ಳುತ್ತಿಹರು ಯೋಗ್ಯತೆಯಲ್ಲಿ ಕಿಂಚಿತ್ ಕಡಿಮೆಯಾಗಿದ್ದಾರೆ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ವಿಶ್ವತ್ಸೇನೋ ವಾಯುಜಕ್ಷೇನ ತುಲ್ಯ ಮಹಾಭಾರತಾತ್ಪಣೆನ ಆಚಾರ ತಿಳಿಸಿದ್ದುಂಟು ಮೂರನೇ ಅಧ್ಯಾಯ ಹದಿಮೂರನೇ ಶ್ಲೋಕದಲ್ಲಿ ವಾಯುದೇವರಿಂದ ಹುಟ್ಟಿರತಕ್ಕಂಥ ವಿಶ್ವಕ್ಷೇನ ಗಣಪತಿಗೆ ಸಮಾನಾಖೇನ ತುಲ್ಯ ಎಂಬ ಮಾತನ್ನ ಹೇಳಿದ್ದಾರೆ ಇಲ್ಲಿ ಹೇಳಿದ ಅಶ್ವಿನಿ ದೇವತೆಗಳ ವಿಚಾರ ಇದೂ ಕೂಡ ಮಹಾಭಾರತಾತ್ಮಣ್ಯ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಮೊದಲು ಮೂರನೇ ಅಧ್ಯಾಯದಲ್ಲಿ ಆಮೇಲೆ ಹನ್ನೆರಡನೇ ಅಧ್ಯಾಯದಲ್ಲಿ ನೂರ ಇಪ್ಪತ್ತೈದನೇ ಶ್ಲೋಕ ನೂರ ಮೂವತ್ತೊಂದನೇ ಶ್ಲೋಕ ಆ ಎಲ್ಲ ಶ್ಲೋಕಗಳಲ್ಲಿ ಅಶ್ವಿನಿ ದೇವತೆಗಳ ವಿಚಾರವನ್ನು ಕೂಡ ಆಚಾರ್ಯರು ಬಹಳ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ಆಚಾರ್ಯ ಹೇಳುವ ಮಾತು ನೋಡಿ ಜಗನ್ನಾಥದಾಸರು ಹೇಳಿದ ವಿಚಾರವನ್ನು ಆಚಾರ್ಯ ಹೇಳಿದ್ದಾರೆ ಅಶ್ವಿನೌ ಚ ಬಬೂ ಬಬೂವತೂ ತೌ ಮೈಂದ ಮೈಂದೈಂದಿವಿಧರು ರಾಮಾಯಣದಲ್ಲಿ ಅಶ್ವಿನಿ ದೇವತೆಗಳ ಅವತಾರರು ಮೈಂದ ವಿವಿಧರು ಆಮೇಲೆ ಬ್ರಹ್ಮೋದ್ಭವೌ ತೌ ಪುನರೇವ ಸೂರ್ಯಾತ್ ತತ್ರ ತೀಯಸಸ್ತೂ ಆವೇಶ ಇಂದ್ರೋ ಬರದಾನಿ ಮೈಂದಾತ್ ಮೈಂದ ವಿವಿಧರಲ್ಲಿ ಇಂದ್ರದೇವರ ಆವೇಶ ಆ ಮೈಂದ ವಿವಿಧರಲ್ಲೇನೆ ವಿವಿಧನಲ್ಲಿ ವಿಶೇಷವಾಗಿ ಇಂದ್ರದೇವರ ಆವೇಶ ಮೈಂದನಕ್ಕಿಂತಲೂ ವಿವಿಧ ಸ್ವಲ್ಪ ಬಲಿಷ್ಠ ತಾವೇವದೇವೌ ನಕುಲ ಪೂರ್ವಜಾತಃ ಸಹದೇವೋ ಭೂತ್ ಸ್ಥ್ಯಮೌಚ ಆ ಆವಳಿ ಸಹೋದರರು ಅಶ್ವಿನಿ ದೇವತೆಗಳು ಅವರೇ ಮುಂದೆ ಅಂದ್ರೆ ರಾಮಾಯಣದಲ್ಲಿ ಮೈಂದ ರಾದವರೇ ಮಹಾಭಾರತದಲ್ಲಿ ನಕುಲ ಸಹದೇವರಾಗಿ ಮೊದಲು ನಕುಲ ಆಮೇಲೆ ಸಹದೇವ ಹುಟ್ಟಿದ್ದು ಈ ಕಡೆ ಪಾಂಡು ಮತ್ತು ಕುಂತಿಯರಲ್ಲಿ ಅಶ್ವಿನಿ ದೇವತೆಗಳ ಅವತಾರರಿಂದ ಮಾದ್ರಿಯರಲ್ಲಿ ಕುಂತಿಯರಲ್ಲೆಲ್ಲ ಮಾದ್ರಿಯರಲ್ಲಿ ನಕುಲ ಸಹದೇವರು ಹುಟ್ಟಿದ್ದು ಈ ನಕುಲ ಸಹದೇವರಲ್ಲೇನೆ ಶೃಂಗಾರ ಮತ್ತು ಸುನೀತಿ ಎಂಬ ವಾಯುದೇವರ ಆಚಾರ ಆಚಾರ್ಯ ತಿಳಿಸ್ತಾರೆಯದಲ್ಲಿ ಶೃಂಗಾರ ರೂಪೋ ನಕುಲೇ ವಿಶೇಷ ಸುನೀತಿ ರೂಪ ಸಹದೇವಂ ವಿವೇಶ ಗುಣೈ ಸ್ವಯಮೇವ ಬವಾಯು ಬಬೂ ಭೀಮೋ ಜಗದಂತರಾತ್ಮ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ನಕುಲನಲ್ಲಿ ಶೃಂಗಾರ ರೂಪದ ವಾಯುದೇವರ ಆವೇಶ ಸಹದೇವನಲ್ಲಿ ಸುನೀತಿ ಎಂಬ ವಾಯುದೇವರ ಆವೇಶ ಉಂಟು ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಂತೂ ನೋಡಿ ಈ ಪದ್ಯದಲ್ಲಿ ಅಶ್ವಿನಿ ದೇವತೆಗಳು ರಾಮಾಯಣದಲ್ಲಿ ಮೈಂದ ವಿವಿಧರಾಗಿ ಇಂದ್ರದೇವರ ಆವೇಶ ಇವರಲ್ಲಿ ವಿವಿಧನಲ್ಲಿ ವಿಶೇಷವಾಗಿ ಇಂದ್ರದೇವರ ಆವೇಶ ಅದೇ ಅಶ್ವಿನಿ ದೇವತೆಗಳು ಮಹಾಭಾರತದಲ್ಲಿ ನಕುಲ ಸಹದೇವರಾಗಿದ್ದಾರೆ ಈ ನ ಕುಲಸಹದೇವರಲ್ಲಿ ಶೃಂಗಾರ ಮತ್ತು ಸುನೀತಿ ಎಂಬ ವಾಯುದೇವರ ಆವೇಶ ಇದೇ ಅಶ್ವಿನಿ ದೇವತೆಗಳ ವಿಭು ಮತ್ತು ತ್ರಿಶಿಖ ಎಂಬ ಇಬ್ಬರು ಇಂದ್ರರಾಗಿ ಹುಟ್ಟಿದ್ದಾರೆ ಈ ರೀತಿ ಇದನ್ನು ತಿಳಿಸುತ್ತಾ ಮುಂದಿನ ಒಂದು ಅಂಶ ಈ ಪದ್ಯದಲ್ಲಿ ದ್ಯಾವ ಪೃಥ್ವಿ ರುಭು ವಾಯುದೇವರ ಮಗನಾದ ವಿಶ್ವಕ್ಸೇನ ಉಮಾದೇವಿಯರ ಮಗನಾದ ಗಣೇಶ ಆಮೇಲೆ ಕುಬೇರ ಈ ಎಲ್ಲ ದೇವತೆಗಳು ಕೂಡ ಮಿತ್ರನಾಮಕ ಸೂರ್ಯನಕ್ಕಿಂತಲೂ ಸ್ವಲ್ಪ ಕಡಿಮೆ ಯೋಗ್ಯತೆಯಲ್ಲಿ ಎಂಬ ವಿಚಾರವನ್ನು ತಿಳಿಸಿಕೊಡ್ತಾ ಇದ್ದಾರೆ ಇನ್ನೊಮ್ಮೆ ಅನ್ವಯ ಶ್ರದ್ಧಾರ್ಥವನ್ನು ನೋಡೋಣ ನೋಡಿ ವಿವಿಧ ಮೈಂದರು ನಕುಲ ಸಹದೇವ ವಿಭು ತ್ರಿಷಿಕ ಅಶ್ವಿನಿಗಳು ಅಶ್ವಿನಿ ದೇವತೆಗಳ ಒಟ್ಟು ಮೂರು ರೂಪಗಳು ರಾಮಾಯಣದಲ್ಲಿ ವಿವಿಧ ಮೈಂದರು ಮಹಾಭಾರತದ ನಕುಲ ಸಹದೇವರು ಇಬ್ಬರು ಇಂದ್ರರು ವಿಭು ಮತ್ತು ತ್ರಿಷಿಕ ಇವರುಳು ದಿವಿಪನಾವೇಶ ವಿಹದೆಂದಿಗೂ ಇವರೊಳಗೆ ಇಂದ್ರದೇವರ ಉಂಟು ಎಂದಿಗೂ ಕೂಡ ಆಮೇಲೆ ಕೆಲವು ದೇವತೆಗಳು ಮಿತ್ರನಾಮಕ ಸೂರ್ಯನಕ್ಕಿಂತಲೂ ಕಡಿಮೆ ಯಾರ್ಯಾರು ದಾವ ಪೃಥ್ವಿರು ರು ಭೂಪವನ ಸುತ್ತ ವಿಶ್ವಕ್ಸೇನ ಉಮಾ ಕುವರ ವಿಘ್ನಪ ಗಣೇಶ ಧನಪ ಕುಬೇರ ಮೊದಲಾದವರು ಈ ಮೊದಲಾದ ದೇವತೆಗಳು ಮಿತ್ರಗೆ ಮಿತ್ರನಾಮಕ ಸೂರ್ಯನಿಗೆ ಕಿಂಚಿತ್ ಸ್ವಲ್ಪ ಅಧಮರೆನಿಸಿಕೊಳ್ಳುತಿಹರು ಅಧಮರಾಗಿದ್ದಾರೆ ಯೋಗ್ಯತೆಯಲ್ಲಿ ಕಿಂಚಿತ್ ಕಡಿಮೆಯಾಗಿದ್ದಾರೆ ಎಂಬ ವಿಚಾರವನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಸೂಕ್ಷ್ಮವಾಗಿ ನಿಧಾನವಾಗಿ ಗಮನಿಸಿ ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕನುಗುಣವಾಗಿ ಪ್ರಮಾಣಬದ್ಧವಾಗಿ ಜಗನ್ನಾಥದಾಸರು ಬಹಳ ಚೆನ್ನಾಗಿ ಸಂಕ್ಷೇಪವಾಗಿ ತಿಳಿಯುವಂತೆ ಕನ್ನಡದ ಕನ್ನಡಿಯಲ್ಲಿ ನಮಗಾಗಿ ಲೋಪಣೆ ಮಾಡಿಕೊಡ್ತಾ ಇದ್ದಾರೆ ಅಂತ ತಿಳಿಯುತ್ತಾ ಆ ಪದ್ಯವನ್ನು ಇನ್ನೊಮ್ಮೆ ಪಠನೆ ಮಾಡೋಣ ವಿವಿಧ ಮೈದು ಲಸಹದೇವ ವಿಭುತ್ರಿ ಶಿ ಕಾಶ್ವಿನಿಗಳು ಇವರುಳು ದಿವಿ ಪಾವೇಶ ವಿಹದಂದಿಗು ದಾವ ಪೃಥ್ವಿ ರುಭೂ ಪವನಸುತ ವಿಶ್ವಕ್ಸೇನ ಉಮಾ ಕುವರ ವಿಘ್ನಪ ಧನಪ ಮದಲಾದವರು ಮಿತ್ರಗೆ ಕಿಂಚಿದಧಮರೆನಿಸಿಕೊಳ್ಳುತಿಹರೂ ನಾಳೆ ಮತ್ತೆ ರೈವತ ಮೊದಲಾದ ಅಂದ್ರೆ ರೈವತ ಮನ್ವಂತರ ಅಂತ ಏನು ಕೇಳುತ್ತೇವೆ ಆಮೇಲೆ ಚವನ ಮಹರ್ಷಿಗಳು ಉಚಚ್ಚಾದಿ ಋಷಿಮುನಿಗಳು ಪ್ರಿಯೌರತಾದಿ ಚಕ್ರವರ್ತಿಗಳ ವಿಚಾರವನ್ನ ಮುಂದಿನ ಮೂವತ್ತೈದು ಮೂವತ್ತಾರನೆಯ ಪದ್ಯಗಳಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು